ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಭಯ್, ಗಂಗೆ ಜೊತೆ ನೀನು ಆರತಿ ಮಾಡೋ? ನನ್ ತಂಗಿ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರಲಿ, ಅವಳ ಗಂಡನ ಜೊತೆ ಸದಾ ಖುಷಿಯಾಗಿರ್ಲಿ ಭಗವಂತ ಅಂತ. ಕಾಮ್ ಡೌನ್ ನೇಹಾ. ಇದನ್ನ ನೋಡಿ ಹೇಗ್ ಕಾಮ್ ಆಗಿರ್ಲಿ? ಕೆಲವೊಂದ್ಸಲ ನಮ್ ಮುಂದೆ ನಡೀತಾ ಇರೋದು ನಮ್ಗಿಷ್ಟ ಇಲ್ಲ ಅಂದ್ರು ಮನ್ಸಲ್ಲಿ ಕೋಪ ಆಯ್ತು, ಮುಖದಲ್ಲಿ ನಗು ಇರ್ಬೇಕು. ಆದ್ರೆ ನನ್ನಿಂದ ಆಗ್ತಿಲ್ಲ. ಡೋಂಟ್ ವರಿ, ಮುಂದಿನ ವರ್ಷ ಇದೇ ಟೈಮ್, ಇದೇ ದಿನ, ಇದೇ ಪೂಜೆನ ನೀನ್ ಮಾಡ್ತಾ ಇರ್ತೀಯ. ಮುಂದಿನ ವರ್ಷ ತನಕ ಕಾಯೋ ಪೇಷನ್ಸ್ ನನಗಿಲ್ಲ. ಹೇಳಿ. ಸರಿ, ನಾನು ಈಗಲೇ ಅಪ್ಡೇಟ್ ಮಾಡ್ತೀನಿ. ಅಭಯ್, ಸಾಮ್ರಾಟ್ ಗ್ರೂಪ್ ಆಫ್ ಕಂಪನಿಯಿಂದ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ, ನಿನ್ ಜೊತೆ ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಂತೆ. ತಗೋ ಮಾತಾಡು. ನೇಹಾ, ನಿನಗೆ ಸಾಮಾನ್ಯ ಜ್ಞಾನ ಇಲ್ವಾ? ಆಫೀಸ್ ವಿಷಯ ಮನೆಗೆ ತಗೊಂಡ್ ಬರಬಾರ್ದು, ಅದು ಇಂತ ಪೂಜೆ ಟೈಮಲ್ಲಿ ತಗೊಂಡ್ ಬರ್ಲೇಬಾರ್ದು. ವೃತ್ತಿನೇ ಬೇರೆ, ಪ್ರವೃತ್ತಿನೇ ಬೇರೆ ಅನ್ನೋ ಹಾಗೆ ಇದ್ಬಿಡ್ಬೇಕು. ಎಲ್ಲ ಮುಗಿಯೋವರೆಗೂ ದಯವಿಟ್ಟು ಇಲ್ಲಿಂದ ಸ್ವಲ್ಪ ದೂರ ಇರು. ಅದು ತುಂಬಾ ಇಂಪಾರ್ಟೆಂಟ್ ಕಾಲ್. ನೇಹಾ, ಪೂಜೆ ಎಲ್ಲ ಮುಗಿದ್ಮೇಲೆ ಅವರೇ ಮಾಡ್ತಾರೆ ಆಮೇಲೆ ಅಂತ ಹೇಳಮ್ಮ. ಅಭಯ್ ಅವರು ಪೂಜೆಯಲ್ಲಿದ್ದಾರೆ, ಆಮೇಲೆ ಮಾಡ್ತಾರೆ. ನೀವು ಆರತಿ ಮಾಡಿ. ಬನ್ನಿ. ವತ್ಸಲ, ಏನ್ ಮಾಡ್ತಾ ಇದೀಯ? ಕೂತ್ಕೊಳ್ಳಿ. ಏನ್ ವತ್ಸಲ, ಇಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ? ಏನೇ ಇರ್ಲಿ, ಗಂಡಂಗೆ ದೀರ್ಘಾಯುಷ್ ಕೊಡ್ಲಿ ಅಂತ ಮಾಡೋ ಪೂಜೆ ಇದು. ಪ್ರತಿ ಹೆಣ್ಣಿನ ಪಾಲಿಗೆ ಇದು ಮುಖ್ಯವಾದ ಹಬ್ಬನೇ, ಅದನ್ ತಪ್ಸೋದಕ್ಕಾಗತ್ತಾ? ದೀರ್ಘಾಯುಷ್ ಕೂಡ ಒಂದೊಂದ್ಸಲ ಭಯ ಹುಟ್ಟಿಸುತ್ತೆ ವತ್ಸಲ. ಯಾಕ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ, ಗಂಡ, ಮನೆ, ಮಕ್ಕಳು, ಸಂಸಾರ ಅಂತ ನೋಡ್ಕೊಂಡು ಸುಖವಾಗಿದ್ರೆ ಅದನ್ನು ನೋಡಿಕೊಂಡು ನಾವು ಸಂತೋಷವಾಗಿರ್ಬೋದು, ಇನ್ನಷ್ಟು ಆಯಸ್ ಕೊಡಪ್ಪ ಅಂತ ಕೇಳ್ಬೋದು. ಆದರೆ ನಮ್ಮ ಮಕ್ಕಳ ಜೀವನದಲ್ಲಿ ಖುಷಿ ಇಲ್ಲ, ಅದನ್ನು ನೋಡಿಕೊಂಡು ನಾವು ಹೇಗೆ ಬದುಕ್ಬೋದು ಹೇಳು? ಎಲ್ಲ ಸರಿ ಹೋಗುತ್ತೆ, ಖಂಡಿತ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಏನ್ ಸರ್, ಅಂತೂ ಇಂತೂ ಪಾದ ಪೂಜೆ ಮಾಡಿಸ್ಕೋತಾ ಇದ್ದೀರಾ? ಲೇ ಕೆಡಿ, ವರ್ಷವಿಡೀ ಕಾಲ್ ಎಳ್ದು ಇವತ್ತು ಒಂದಿನ ಪಾದ ಪೂಜೆ ಮಾಡಿದ್ರೆ ಏನೋ ಬಂತು ಭಾಗ್ಯ. ಅಚ್ಚರಿ, ಭೀಮನ ಅಮಾವಾಸ್ಯ ದಿನ ಹೆಂಡತಿರು ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಈ ನೆಪದಲ್ಲಿ ಆದ್ರೂ ಒಂದು ಗಿಫ್ಟ್ ಸಿಗ್ಲಿ ಅಂತ. ಅಲ್ಲೇ ನೋಡ್ತೀನಿ ಅದೇನ್ ಗಿಫ್ಟ್ ಕೊಟ್ಬಿಡ್ತೀರೋ ಅಂತ. ಶಕ್ಕು ತಮಾಷೆ ಸಾಕು, ಯಾಕೆ ಅಂತ ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿನ ಮದುವೆ ಆದ ಹೆಣ್ಮಕ್ಳು ತಮ್ಮ ತಾಳಿ ಭಾಗ್ಯ ನೂರ್ ಕಾಲ ಇರಲಿ, ಗಂಡನಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ, ಇದು ಮದ್ವೆ ಆದವ್ರು ಮಾತ್ರ ಮಾಡೋದಾ? ಇಲ್ಲ ಅಮ್ಮ, ಮದ್ವೆ ಆಗ್ದಿರೋ ಹೆಣ್ಣು ಕೂಡ ಭೀಮನಂತ ಗಂಡ ಸಿಗ್ಲಿ ಅಂತ ಪೂಜೆ ಮಾಡ್ತಾಳೆ. ಹಾಗಾದ್ರೆ ನಾನು ಪೂಜೆ ಮಾಡ್ಬೋದು?
ಖಂಡಿತ ಮಾಡ್ಬೋದು. ನೀನು ಭೀಮನ್ ಬಲ ಇರುವಂತ ಗಂಡು ಸಿಗ್ಲಿ ಅಂತ ಆ ಶಿವ ಪಾರ್ವತಿ ಹತ್ರ ಬೇಡ್ಕೋ. ದೇವ್ರು ನಿನಗೊಳ್ಳೇದ್ ಮಾಡ್ತಾನೆ. ಇಲ್ಲಿ ಕಾಲಿಡಿ. ಹಾಗಲ್ಲ ಗಂಗೆ, ಇಲ್ಲಿ ಕೊಡಿಲಿ, ಹೀಗ್ ಹಾಕ್ಬೇಕು. ಗೌರಿ, ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡೋದನ್ ಕಲ್ತಿದ್ಯಮ್ಮ. ನಿನ್ನ ಮದುವೆ ಆಗೋ ಹುಡುಗ ಪುಣ್ಯ ಮಾಡಿದಾನೆ. ನಮ್ ಶಕ್ಕು ಅಂಟಿಗೂ ಪೂಜೆ ವಿಧಾನ ಎಲ್ಲ ಗೊತ್ತು.